ಚಿತ್ರದುರ್ಗದ ಹಿರಿಯೂರಿನ ಬಂಡ್ಲಾರಹಟ್ಟಿ ಕುಗ್ರಾಮ ಸಂಪೂರ್ಣ ಫ್ಲೋರೈಡ್ ನೀರು ಬಾಧಿತ ಪ್ರದೇಶ. ಇಲ್ಲಿಯ ನೀರು ಕುಡಿಯುವುದಕ್ಕೆ ಮಾತ್ರ ಯೋಗ್ಯವಲ್ಲದೆ ನೀರಾವರಿ ದಿನಬಳಕೆಗೂ ಕೂಡ ಯೋಗ್ಯವಲ್ಲ. ಇದನ್ನ ಅರಿತ ಬಹುಭಾಷಾ ನಟ ಪ್ರಕಾಶ್ ರೈ ಈ ಗ್ರಾಮವನ್ನ ದತ್ತು ಪಡೆಯಲು ಮುಂದಾಗಿದ್ದಾರೆ. ಸದಾ ವಿವಾದದ ಸುಳಿಯಲ್ಲಿರುವ ಪ್ರಕಾಶ್ ರೈ ಈ ಗ್ರಾಮವನ್ನ ಮಾದರಿ ಗ್ರಾಮ ಮಾಡುವ ಕೈಂಕರ್ಯಕ್ಕೆ ಮುಂದಾಗಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಪ್ರಕಾಶ್ ರೈ, ಸ್ವಲ್ಪ ದಿನ ಸಮಯ ಕೊಡಿ, ನಿಮ್ಮ ಸಹಕಾರ ನನಗೆ ನೀಡಿ, ಈ ಗ್ರಾಮವನ್ನ ಮಾದರಿ ಗ್ರಾಮ ಮಾಡೋಣ ಅಂತ ಗ್ರಾಮದ ಜನರಿಗೆ ಮನವರಿಕೆ ಮಾಡಿದ್ದಾರೆ. ಇನ್ನು ಪ್ರಕಾಶ್ ರೈ ಆಗಮನದ ಭರವಸೆಯ ಮಾತುಗಳಿಂದ ಕತ್ತಲೆಯಲ್ಲಿದ್ದ ಜನರಿಗೆ ಬೆಳಕು ಬಂದಂತಾಗಿದೆ. ಹಳ್ಳಿಗೆ ಅಂಟಿರುವ ಫ್ಲೋರೈಡ್ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗುವುದಾದ್ರೆ ಪ್ರಕಾಶ್ ರೈ ಅವರಿಗೆ ಬೆಂಬಲ ನೀಡಲು ಸದಾ ಸಿದ್ಧ ಅಂದಿದ್ದಾರೆ. ಅಷ್ಟೇ ಅಲ್ಲದೆ ನಟ ರೈ ಅವರ ಇಂಥ ಸಾಮಾಜಿಕ ಸೇವೆಗೆ ಸಮಾಜ ಕಲ್ಯಾಣ ಸಚಿವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಮಾಡತ್ತೆ, ಅವ್ರು ಮಾಡತ್ತೆ ಅಂತಲ್ಲ, ನಾವು ಸೇರಿ ಕೆಲಸ ಮಾಡಬೇಕು. ನಾನು ನಿಮ್ ಜೊತೆ ಮಾತಾಡಕ್ ಮುಂಚೆ ನಾನು ಈ ಕೆಲಸ ಈಗಾಗಲೇ ಮಾಡಿದ್ದೀನಿ. ಹೈದರಾಬಾದ್ನಲ್ಲಿ ತೆಲಂಗಾಣದಲ್ಲಿ ಕೊಂಡರೆಡ್ಡಿಪಲ್ಲಿ ಅಂತ ಒಂದು ಊರನ್ನು ನಾನು ತತ್ತಗೊಂಡೆ. ಇದಕ್ಕಿಂತ ದೊಡ್ಡ ಊರದು. ನಾನು ಈ ಹಳ್ಳಿಗೆ ಬಂದ ಮೇಲೆ ಹಳ್ಳಿ ಎಷ್ಟು ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಬಂಡ್ಲೂರಕ್ಕೆ ಇನ್ನೊಂದು ಗ್ರಾಮ ದತ್ತಗೊಳಂಗ ಆಗ್ಬೇಕು. ಎಲ್ಲರೂ ಒಂದು ಊರು ಹೇಗಿದೆ ಅಂದ್ರೆ ನಾವು ಬಂಡ್ಲೂರಟ್ಟಿಗೆ ನೋಡ್ಬೇಕು ಅಂತ ಆಗ್ಬೇಕು. ನೀರು ಅಷ್ಟೇ ಸಮಸ್ಯೆ ಅಲ್ಲ ನೋಡಿ, ಸುಮ್ಮನೆ ಬಂದು ಮಾತಾಡೋಗೋದ್ರಲ್ಲ ಅರ್ಥ ಇಲ್ಲ, ಅಥವಾ ಹಿಂಗ್ ಕುಂತ್ಕೊಂಡು ಒಂದು ಮೂರ್ನಾಲ್ಕು ಜನ ಮಾತಾಡೋದಲ್ಲ, ನನ್ನ ಕೆಲಸ ಹಂಗಲ್ಲ. ಈ ಊರಿಗೆ ನನಗೆ ಇವತ್ತಿಂದ ಈಗಲೇ ಹೇಳ್ತಾ ಇದ್ದೀನಿ, ನನಗೆ ಒಂದು ತಿಂಗಳು ಟೈಮ್ ಬೇಕು. ಒಂದು ತಿಂಗಳು ಏನು ಕೆಲಸ ಆಗಲ್ಲ. ನಾನು ಬರೀ ಹೆಣ್ಮಕ್ಳ ಜೊತೆ ಮಾತ್ರ, ಇನ್ನೊಬ್ರು ಹೆಣ್ಮಗಳು ಬಂದು ಅವ್ರ ಸಮಸ್ಯೆ ಏನು ಅಂತ ತಗೊಳ್ತೀವಿ ನಾವು. ಯುವಕರ ಜೊತೆ ಒಂದು ಟೀಮ್ ಕೂತ್ಕೊಳತ್ತೆ, ಅವ್ರ ಸಮಸ್ಯೆ. ಯಾಕಂದ್ರೆ ಸುಮ್ಮನೆ ಯಾರೋ ಎಲ್ಲರೂ ಯಾರ್ಯಾರೋ ನನಗೆ ಯಾರ್ಯಾರೋ ನಿಮ್ ಸಮಸ್ಯೆನ ಹೇಳಿ ನಾನು ತಿಳ್ಕೊಳ್ಳೋ ನನಗೆ ಇಷ್ಟ ಇಲ್ಲ. ನೀವು ನಿಮ್ಮ ಬಾಯಿಂದ ನಿಮ್ಮ ಸಮಸ್ಯೆಗಳನ್ನ ಹೇಳಬಹುದು. ಪ್ರತಿನಿಧಿ ಸತೀಶ್ ದುರ್ವಾಣಿ ಸಂಪರ್ಕದಲ್ಲಿದ್ದಾರೆ. ಸತೀಶ್, ಈಗಿನ ದಿನಗಳಲ್ಲಿ ಏನೋ ಅಧಿಕಾರಿಗಳು ಈ ಒಂದು ಗ್ರಾಮದ ಸಮಸ್ಯೆ ಬಗೆಹರಿಸೋದಕ್ಕೆ ಮುಂದಾಗಲ್ಲ, ಅಂತದ್ರಲ್ಲಿ ಬಹುಭಾಷಾ ನಟ ಪ್ರಕಾಶ್ ರೈ ಈ ಒಂದು ಕಾರ್ಯಕ್ಕೆ ಮುಂದಾಗಿದ್ದಾರೆ, ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಏನಿದೆ? ಖಂಡಿತ ಪ್ರತಿಭಾ, ಇತ್ತೀಚೆಗೆ ಪ್ರಕಾಶ್ ರೈ ಅವರು ಒಂದಲ್ಲ ಒಂದ್ ಸುದ್ದಿ ಮಾತಾಡ್ತಾ ಒಂದಲ್ಲ ಒಂದ್ ಸಮಸ್ಯೆಗಳನ್ನ ಎತ್ಕೊಂಡು ವಿವಾದದ ಸುಳಿಯಲ್ಲಿ ಇದ್ರು. ಆದ್ರೆ ಈ ಬಾರಿ ಅವ್ರ ಸುದ್ದಿ ಆಗಿರುವಂತದ್ದು ಒಂದು ಗ್ರಾಮವನ್ನ ಮಾದರಿ ಗ್ರಾಮ ಮಾಡ್ತೀವಿ ಅನ್ನುವಂತಹ ಒಂದು ಕೈಂಕರ್ಯಕ್ಕೆ ಮುಂದಾಗೋದ್ರ ಮೂಲಕ ಏನು ವಿವಾದವನ್ನ ಎತ್ತು ಕಟ್ತಾ ಇದ್ರು ಅವರ ಮೇಲೆ, ಅವರಿಗೆ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಇದು. ಮತ್ತೆ ಚಿತ್ರದುರ್ಗಕ್ಕೆ ಸಮಸ್ಯೆ ಬಂದಾಗ, ಚಿತ್ರದುರ್ಗ ಒಂದು ಬಯಲು ಸೀಮೆಯ ನಾಡು. ಚಿತ್ರದುರ್ಗದ ಹಿರಿಯೂರು ಏನಿದೆ, ಹಿರಿಯೂರಿನ ಬಂಡ್ಲಾರಟ್ಟಿ ಕುಗ್ರಾಮ ಸಂಪೂರ್ಣವಾಗಿ ಫ್ಲೋರೈಡ್ ನೀರಿನಿಂದ ಬಾಧಿತ ಆಗಿರುವಂತಹ ಪ್ರದೇಶ ಅದು. ಇಲ್ಲಿ ಕುಡಿಯಲಿಕ್ಕೂ ಕೂಡ ಯೋಗ್ಯವಿಲ್ಲದೆ ಇರುವಂತಹ ನೀರು ಇಲ್ಲಿ ಆ ಗ್ರಾಮದಲ್ಲಿ ಇರುವಂತದ್ದು. ಮತ್ತೆ ಕುಡಿಯೋಕೆ ಅಷ್ಟೇ ಅಲ್ಲದೆ ನೀರಾವರಿ ಆಗಿರ್ಬೋದು, ಮತ್ತೆ ದಿನಬಳಕೆಗೂ ಕೂಡ ನೀರು ಸರಿಯಾದಂತಹ ಪೌಷ್ಟಿಕತೆಯಲ್ಲಿ ಕೂಡಿಲ್ಲ ಅನ್ನುವಂತಹ ಜಲತಜ್ಞರ ಮಾತಾಗಿರುವಂತದ್ದು. ಸೊ ಇದನ್ನ ಮರೆತಿರುವಂತಹ ಪ್ರಕಾಶ್ ರೈ ಅವರು, ಪ್ರಕಾಶ್ ರೈ ಖುದ್ದಾಗಿ ಬಂಡ್ಲೂರಟ್ಟಿ ಗ್ರಾಮಕ್ಕೆ ಬಂದು ಗ್ರಾಮದ ಜನರ ಸಮಸ್ಯೆ ಏನಿದೆ, ಕೇವಲ ಕುಡಿಯುವ ನೀರಿನ ಸಮಸ್ಯೆ ಮಾತ್ರ ಅಲ್ಲ, ಮತ್ತೆ ಫ್ಲೋರೈಡ್ ಸಮಸ್ಯೆ ಮಾತ್ರ ಅಲ್ಲ, ಈ ಗ್ರಾಮವನ್ನ ಮಾದರಿ ಗ್ರಾಮವನ್ನ ಮಾಡಬೇಕು, ಇಲ್ಲಿನ ಮಹಿಳೆಯರ ಸಮಸ್ಯೆ ಆಗಿರ್ಬೋದು, ಇಲ್ಲಿನ ಪೌಷ್ಟಿಕತೆ ಸಮಸ್ಯೆ ಆಗಿರ್ಬೋದು, ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ಶಿಕ್ಷಣ ಸಮಸ್ಯೆ ಆಗಿರ್ಬೋದು, ಎಲ್ಲಾ ಸಮಸ್ಯೆಗಳಿಗೂ ಕೂಡ ನಾವು ಪುಲಿಸ್ಥಾಪನ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಪ್ರಕಾಶ್ ಅವರೇ ಖುದ್ದಾಗಿ ಬಂದು ಜನರ ಸಮಸ್ಯೆಯನ್ನ ಆಲನೆ ಮಾಡಿರುವಂತದ್ದು. ಮತ್ತೆ ಈ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಈ ಗ್ರಾಮವನ್ನ ಬದಲಾವಣೆ ಮಾಡಬೇಕು, ಮಾದರಿ ಗ್ರಾಮ ಮಾಡಬೇಕು ಅನ್ನುವಂಥದ್ದು ಇದ್ರೆ ಈಗಲೇ ಮಾಡ್ಲಿಕ್ಕೆ ಆಗಲ್ಲ, ಸ್ವಲ್ಪ ದಿನ ಕಾಲಾವಸ್ಥೆ ಕೊಡಿ ನಮ್ಗೆ, ನಿಮ್ಮ ಒಂದು ಸಹಾಯ ವಸ್ತ ಈ ಗ್ರಾಮವನ್ನ ಮಾದರಿ ಗ್ರಾಮ ಮಾಡ್ಲಿಕ್ಕೆ ನಿಮ್ಮ ಸಹಾಯ ಬಹುಮುಖ್ಯವಾಗಿ ಬೇಕು, ಹಾಗಾಗಿ ನೀವು ನಮ್ಗೆ ಬೆಂಬಲವನ್ನ ಕೊಡಬೇಕು ಅನ್ನುವಂತಹ ಮನವರಿಕೆಯನ್ನು ಕೂಡ ಮಾಡಿದ್ದಾರೆ ಪ್ರತಿಭಾ. ಎಸ್ ಸತೀಶ್, ಇನ್ನು ಈ ಒಂದು ಕುಡಿಯೋ ನೀರಿಗೆ ಯೋಗ್ಯವಲ್ಲದೆ ಇರುವಂತಹ ಸಾಕಷ್ಟು ಗ್ರಾಮಗಳಿದೆ ನಮ್ಮ ಕರ್ನಾಟಕದಲ್ಲಿ, ಅಂತದ್ರಲ್ಲಿ ಇದೇ ಗ್ರಾಮವನ್ನ ಆಯ್ಕೆ ಮಾಡೋದಕ್ಕೆ ಕಾರಣ ಏನು, ಹಾಗೆ ಗ್ರಾಮಸ್ಥರು ಏನ್ ಹೇಳ್ತಿದ್ದಾರೆ, ಯಾವ ರೀತಿ ಒಂದು ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಕುರಿತಾಗಿ? ಕರ್ನಾಟಕದಲ್ಲಿ ಬಹುತೇಕ ಕಡೆ ಇದೇ ಸಮಸ್ಯೆ ಇದೆ, ಫ್ಲೋರೈಡ್ ಸಮಸ್ಯೆ ಆಗಿರ್ಬೋದು, ಬೇರೆ ಬೇರೆ ಕುಡಿಲಿಕ್ಕೂ ಕೂಡ ಯೋಗ್ಯತೆ ಇಲ್ಲದೆ ಇರುವಂತ ಸಮಸ್ಯೆ. ಆದ್ರೆ ಹಿರಿಯೂರು ಇದೆಯಲ್ಲ, ಇದು ಬಯಲು ಸೀಮೆ ನಾಡು, ಬಯಲು ಸೀಮೆಯಲ್ಲಿ ಸಾಕಷ್ಟು ಸಮಸ್ಯೆ. ಓಕೆ, ಧನ್ಯವಾದ ಸತೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್ ಸ್ವತಃ ಈ ಕುರಿತು ತಮ್ಮ ಅಭಿಪ್ರಾಯವನ್ನ ತಿಳಿಸೋದಕ್ಕೆ ಗ್ರಾಮಸ್ಥರಾಗಿರುವಂತಹ ದೇವರಾಜ್ ರೆಡ್ಡಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ಮೇಡಮ್ ನಮಸ್ಕಾರ, ನಾನು ದೇವರಾಜ್ ರೆಡ್ಡಿ ಅಂತ, ಜಲತಜ್ಞ ಚಿತ್ರದುರ್ಗ. ಹಾ ಸರ್, ಈಗ ಪ್ರಕಾಶ್ ರೈ ಅವರು, ಬಹುಭಾಷಾ ನಟ ಪ್ರಕಾಶ್ ರೈ ಅವರು ನಿಮ್ಮ ಗ್ರಾಮವನ್ನ ಮಾದರಿ ಗ್ರಾಮ ಮಾಡೋದಕ್ಕೆ ಹೊರಟಿದ್ದಾರೆ, ಈ ಕುರಿತು ನಿಮ್ಮ ಅಭಿಪ್ರಾಯ ಏನು ಸರ್, ಯಾವ ರೀತಿ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದೀರಾ ನೀವು? ಓಕೆ, ಈಗ ಬಂಡ್ಲೂರಟ್ಟಿ ಗ್ರಾಮ ಅನ್ನೋದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಐಮಂಗ್ಲ ಗ್ರಾಮದಲ್ಲಿ ಇರುವಂತ ಗ್ರಾಮ. ರಾಷ್ಟ್ರೀಯ ಹೆದ್ದಾರಿ 4 ಕೇವಲ 4 ಕಿಲೋಮೀಟರ್ ಹತ್ತಿರದಲ್ಲಿದೆ. ಇಷ್ಟೆಲ್ಲ ಸೌಕರ್ಯಗಳಿದ್ರು ಇವತ್ತು ಸಹ ಕುಗ್ರಾಮವಾಗಿದೆ. ಆ ಊರಿಗೆ ಯಾವುದೇ ಬಸ್ಸಿನ ಸೌಲಭ್ಯವೂ ಸಹ ಇಲ್ಲ. ಅಂತಹ ಕುಗ್ರಾಮದಲ್ಲಿ ಈ ಕೊಳವೆ ಬಾವಿಗಳು
ಒಂದು ತಾಂತ್ರಿಕತೆ ಡೆವಲಪ್ ಆದ ನಂತರ ಸುಮಾರು 30 ವರ್ಷಗಳಿಂದ ಆ ಭಾಗದಲ್ಲಿ ಕೊಳವೆ ಬಾಯಿ ಅಂತರ್ಜಲ ಕ್ಲೋರಿಡಿಕ್ತವಾಗಿದೆ. ಅಂತಹ ನೀರನ್ನ ಸೇವನೆ ಮಾಡೋದ್ರಿಂದ ಇವತ್ತು ಇಡೀ ಜನಗಳಲ್ಲಿ ಕ್ಲೋರೋಸಿಸ್ ಅನ್ನುವ ಒಂದು ದೊಡ್ಡ ಮಹಾಮಾರಿ ಜನರ ಜೀವದ ಜೊತೆಗೆ ಆಟ ಆಡ್ತಾ ಇದೆ. ಈ ಗ್ರಾಮದಲ್ಲಿ ಸುಮಾರು ಒಂದು 750 ಜನರಿದ್ದಾರೆ. 750 ಜನರಲ್ಲಿ ಆಲ್ಮೋಸ್ಟ್ ಆಲ್ 90% ಜನಗಳಿಗೆ ಒಂದು ಸ್ಕೆಲಿಟಲ್ ಫ್ಲೋರೋಸಿಸ್, ಡೆಂಟಲ್ ಫ್ಲೋರೋಸಿಸ್ ಮತ್ತೆ ನಾನ್ ಸ್ಕೆಲಿಟಲ್ ಫ್ಲೋರೋಸಿಸ್ ಅಂತ ಇಷ್ಟು ಒಂದು ದೊಡ್ಡ ಮಹಾಮಾರಿ ಇಡೀ ಜನರ ಜೀವನವನ್ನೇ ಒಂದು ತಲ್ಲಣಗೊಳಿಸಿದೆ. ಇಂತಹ ಸಂದರ್ಭ ಇರ್ತಕ್ಕಂತ ಸಂದರ್ಭದಲ್ಲಿ ಪ್ರಕಾಶ್ ರೈ ಅವರು ಕರ್ನಾಟಕದಲ್ಲಿ ಏನಾದ್ರೂ ಒಂದು ಮಾಡ್ಬೇಕನ್ನೋ ಒಂದು ಹುಮ್ಮಸ್ಸಿತ್ತು. ಹಾಗಾಗಿ ನಮ್ಮ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಬಂಡೋರಟ್ಟಿ ಗ್ರಾಮಕ್ಕೆ ವಿಸಿಟ್ ಮಾಡಿ ಗ್ರಾಮದಲ್ಲ ಸಮಸ್ಯೆಗಳೆಲ್ಲ ನೋಡಿ ಅವರು ಆಂಧ್ರ ಪ್ರದೇಶದಲ್ಲಿ ಮಾಡಿರುವ ಹಾಗೆ ಕರ್ನಾಟಕ ರಾಜ್ಯದಲ್ಲೂ ಒಂದು ಮಾದರಿ ಗ್ರಾಮವನ್ನು ಮಾಡ್ಬೇಕನ್ನೋ ಒಂದು ಕನಸಿತ್ತು. ಈ ಗ್ರಾಮಕ್ಕೆ ವಿಸಿಟ್ ಮಾಡಿದ್ರು, ಗ್ರಾಮದ ಸಮಸ್ಯೆಗಳೆಲ್ಲ ನೋಡ್ಬಿಟ್ಟು ಸ್ಪಂದನೆ ಮಾಡಿ ಈ ಗ್ರಾಮದಲ್ಲಿ ಏನೆಲ್ಲ ಮಾಡ್ಬೇಕನ್ನೋ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇದನ್ನ ಹಂತಂತವಾಗಿ ಮಾಡ್ಬೇಕನ್ನೋ ಒಂದು ಯೋಜನೆ ಇದೆ. ಇದ್ರ ಬಗ್ಗೆ ಇಡೀ ಗ್ರಾಮಸ್ಥರಲ್ಲೇ ಒಂದು ಇದಾಗಿದೆ. ಗ್ರಾಮಸ್ಥರ ಸಹಕಾರ 100ಕ್ಕೆ 100 ಇದೆ. ಒಂದು ಬಂಡ್ಲೋರಟ್ಟಿ ಗ್ರಾಮ, ನನ್ನ ವಿಷನ್ ಏನಿದೆ ಅಂತಂದ್ರೆ ಇನ್ನೊಂದು ವರ್ಷದಲ್ಲಿ ಒಂದು ಗ್ರಾಮ ಮಾದರಿ ಆದ್ಮೇಲೆ ಬಂಡ್ಲೋರಟ್ಟಿ ಗ್ರಾಮಸ್ಥರ ಇನ್ನೊಂದು ಗ್ರಾಮನ ದತ್ತು ತಗೊಳ್ಳೋ ತರದಲ್ಲಿ ನಾವೆಲ್ಲ ರೆಡಿ ಆಗಿದೆ. ಯುದ್ಧೋಪಾದಿಯಲ್ಲಿ ಇಡೀ ಗ್ರಾಮಸ್ಥರ ಸಹಕಾರ ಇದೆ ಅಂತ ಹೇಳಿಕ್ಕೆ ತುಂಬಾ ಸಂತೋಷ, ಖುಷಿ ಕೂಡ ಆಗ್ತಾ ಇದೆ. ಓಕೆ ಸರ್, ಧನ್ಯವಾದ ಸುದ್ದಿ ಟಿವಿಯೊಂದಿಗೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್.